ದಾವಣಗೆರೆಯಲ್ಲಿ ಕೊರೋನಾ ಸೋಂಕಿತ ಶಾಸಕರ ಎದುರುಗಡೆನೇ ಸಾವನ್ನಪ್ಪಿದ್ದಾರೆ. ಸೋಂಕಿತನ ಕುಟುಂಬಸ್ಥರನ್ನ ಕಂಡು ರೇಣುಕಾಚಾರ್ಯ ಅವರು ಭಾವುಕರಾಗಿದ್ದಾರೆ. ದಾವಣಗೆರೆಯಲ್ಲಿ ಕೊರೋನಾ ಸೋಂಕಿತ ಶಾಸಕರ ಎದುರುಗಡೆನೇ ಸಾವನ್ನಪ್ಪಿರೋದ್ರಿಂದ ರೇಣುಕಾಚಾರ್ಯ ಅವರು ಬಹಳಷ್ಟು ಭಾವುಕರಾಗಿದ್ದಾರೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಆಸ್ಪತ್ರೆಯಲ್ಲಿ ಇವತ್ತು ನಡೆದಿರುವಂತ ಘಟನೆ ಇದು. ಸೋಂಕಿತನ ಸಾವಿನಿಂದ ಅವರ ಸಂಬಂಧಿಕರು ಕುಟುಂಬಸ್ಥರು ಕಣ್ಣೀರಿಡುತ್ತಾ ಇದ್ದಾರೆ. ಶಾಸಕ ರೇಣುಕಾಚಾರ್ಯ ಅವರ ಎದುರುಗಡೆ ಕುಟುಂಬಸ್ಥರ ಗೋಳಾಟವನ್ನ ನೋಡಿ ಶಾಸಕ ರೇಣುಕಾಚಾರ್ಯ ಅವರು ಭಾವುಕರಾಗಿದ್ದಾರೆ. ಕೊರೋನಾ ಲಕ್ಷಣ ಬಂದ್ರೆ ದಯವಿಟ್ಟು ತಕ್ಷಣ ಪರೀಕ್ಷೆಯನ್ನ ಮಾಡಿಸ್ಕೊಳ್ಳಿ. ಯಾರು ಕೂಡ ಕೇರ್ಲೆಸ್ ಮಾಡಬೇಡಿ, ನಿರ್ಲಕ್ಷ್ಯ ಮಾಡಬೇಡಿ. ನಿರ್ಲಕ್ಷ್ಯ ವಹಿಸಿದ್ರೆ ಈ ರೀತಿ ಪ್ರಾಣಹಾನಿ ಆಗುತ್ತೆ. ಕೈಮುಗಿದು ಕೇಳ್ಕೊಳ್ತೀನಿ, ಜಾಗೃತರಾಗಿರಿ ಅಂತ ಹೇಳಿ ಜನರಿಗೆ ಶಾಸಕ ರೇಣುಕಾಚಾರ್ಯ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸುಮ್ಮನೆ ತಕ್ಷಣ ಆಸ್ಪತ್ರೆ ಹೋಗಲೇ ಒಂದು ಮಾತ್ರ ಅಂತ ಬಂದ್ರೆ ಜನ ಟೆಸ್ಟ್ ಮಾಡ್ಸಕ್ಕೆ ದಿವಸ ಹಳ್ಳಿ ಹೋಗ್ತಾ ಇದೀವಿ. ನೋವಾಗುತ್ತಲ್ಲ ಪಾಪ, ಆರಾಮ ಬಾಡಿ ಕಳಿಸ್ತೀವಿ ಅಂತ ನೋವಾಗುತ್ತ ಪಾಪ. ಈಶ್ವರಪ್ಪ ರಾತ್ರಿ ಗಣೇಶ ಇವರೆಲ್ಲ ಫೋನ್ ಮಾಡಿದ್ರು, ಸಮಸ್ಯನ ರಾಜಣ್ಣ ಊನಮ್ಮ ತಕ್ಷಣಕ್ಕೆ ಈಶ್ವರಪ್ಪ ತಾನೆ ತಾನೇ ರಾತ್ರಿ ಫೋನ್ ಮಾಡಿ ವ್ಯವಸ್ಥೆ ಮಾಡಿಸಿ ಬಿಟ್ಟಿದ್ರು. ತಾಯಿ ನೀರು ತೋರಿಸ್ಕೊಡ್ರಮ್ಮ ಊನಮ್ಮ, ನಮಗೆ ದಿವಸ ನಾಲ್ಕು ವಯಸ್ಸು ಆಗುತ್ತೆ ನೂರು ರೂಪಾಯಿ ಜನ ತಕ್ಷಣಕ್ಕೆ ಯಾರು ತೋರಿಸ್ಕೊಡ್ರಮ್ಮ, ಏನ್ ಮಾಡೋದ್ರ ಅಲ್ಲಮ್ಮ. ಜನ ತಕ್ಷಣಕ್ಕೆ ಬಂದು ತೋರಿಸಿದ್ರ ಜಾಸ್ತಿ ಆದ್ಮೇಲೆ ಬರ್ತಾರೆ, ಲಂಗ್ಸಿಗೆ ಎಫೆಕ್ಟ್ ಆಗುತ್ತೆ. ಅದೇಮ್ಮ ಅದು ಶೀತ ಜ್ವರ ಕೆಮ್ಮು ಇರುತ್ತೆ, ಮೈಕೇನೋ ಸುಸ್ತು. ಏನ್ ಮಾಡ್ತಾರೆ ಸುಮ್ಮನೆ ತಕ್ಷಣಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಒಂದು ಮಾತ್ರ ಅಂತ ಬರ್ತಾರೆ. ಜನ ಟೆಸ್ಟ್ ಮಾಡ್ಸಕ್ಕೆ ದಿವಸ ಹಳ್ಳಿಗೆ ಹೋಗ್ತಾ ಇದೀವಿ. ನೋವಾಗುತ್ತಲ್ಲ ಪಾಪ, ಆರಾಮಿಸೋಸ್ಕರ ಬಾಡಿ ಕಳಿಸ್ತೀವಿ ಅಂತ ನೋವಾಗುತ್ತೆ ಪಾಪ. ಅಲ್ಲಮ್ಮ ಜನ ತಕ್ಷಣಕ್ಕೆ ಬಂದು ವರ್ಷಗಳು ತೋರಿಸಿದ್ರಲ್ಲ ಜಾಸ್ತಿ ಆದ್ಮೇಲೆ ಬರ್ತಾರೆ, ಲಂಗ್ಸಿಗೆ ಎಫೆಕ್ಟ್ ಆಗುತ್ತೆ. ಅದೇಮ್ಮ ಅದು ಶೀತ ಜ್ವರ ಕೆಮ್ಮು ಇರುತ್ತೆ, ಮೈಕೇನೋ ಸುಸ್ತು. ಏನ್ ಮಾಡ್ತಾರೆ ಸುಮ್ಮನೆ ತಕ್ಷಣಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಒಂದು ಮಾತ್ರ ಅಂತ ಬರ್ತಾರೆ. ಜನ ಟೆಸ್ಟ್ ಮಾಡ್ಸಕ್ಕೆ ದಿವಸ ಹಳ್ಳಿಗೆ ಹೋಗ್ತಾ ಇದೀವಿ. ನೋವಾಗುತ್ತಲ್ಲ ಪಾಪ, ಆರಾಮಿಸೋಸ್ಕರ ಬಾಡಿ ಕಳಿಸ್ತೀವಿ ಅಂತ ನೋವಾಗುತ್ತೆ.